ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕಂಟ್ರೋಲಿಂಗ್ ಆಫೀಸರ್ ಆದವರು ಒಂದು ಯಾವೆಲ್ಲ ಸ್ಕೀಮ್ಸ್ಗೆ ಫಂಡನ್ನು ರಿಲೀಸ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಡಾಕ್ಯುಮೆಂಟ್ನ ಕ್ರಿಯೇಟರ್ ಅವರಿಗೆ ಫಾರ್ವರ್ಡ್ ಮಾಡಿರ್ತಾರೆ. ಸೊ ಕ್ರಿಯೇಟರ್ ಆದವರು ಆ ಒಂದು ಸೆಲೆಕ್ಷನ್ ಲಿಸ್ಟ್ ಆಧಾರದ ಮೇಲೆ ಫಂಡ್ ರಿಲೀಸ್ ಫೈಲನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಮೊದಲನೇದಾಗಿ ನಾನು ಬಜೆಟ್ ಅಂಡರ್ಸ್ಕೋರ್ ಸಿ ಒ ಅಂಡರ್ಸ್ಕೋರ್ ಸಿ ಈ ಒಂದು ರೋಲನ್ನು ಸೆಲೆಕ್ಟ್ ಮಾಡಿ, ಅಂದರೆ ಕ್ರಿಯೇಟರ್ ಈ ಒಂದು ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೇನೆ. ಪಾತ್ ನೋಡೋದಾದರೆ ಪಿ ಆರ್ ಐ ವರ್ಕ್ ಲಿಸ್ಟ್, ಪಿ ಆರ್ ಐ ಬಜೆಟ್, ಫಂಡ್ ರಿಲೀಸ್ ಸ್ಟೇಕ್ ಹೋಲ್ಡರ್ ವೈಸ್ ವರ್ಕ್ ಲಿಸ್ಟ್. ಸೊ ಫಂಡ್ ರಿಲೀಸ್ ಸ್ಟೇಕ್ ಹೋಲ್ಡರ್ ವೈಸ್ ವರ್ಕ್ ಲಿಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಿ ಒ ಆದವರು ಯಾವ ಒಂದು ಡಾಕ್ಯುಮೆಂಟ್ನ ಪ್ರಿಪೇರ್ ಮಾಡಿ ಕಳಿಸಿರ್ತಾರೋ ಆ ಒಂದು ಡಾಕ್ಯುಮೆಂಟ್ ನಂಬರ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ನಂತರ ನಂಬರ್ ಆಫ್ ಬಜೆಟ್ ಲೈನ್ಸ್, ಅಂದರೆ ಈ ಒಂದು ಡಾಕ್ಯುಮೆಂಟಲ್ಲಿ ಎಷ್ಟು ಸ್ಕೀಮ್ಸನ್ನು ಸಿ ಒ ಅವರು ಸೆಲೆಕ್ಟ್ ಮಾಡಿದ್ರು ಅಷ್ಟು ಸ್ಕೀಮ್ಸ್ ಕೌಂಟ್ ಕೂಡ ನಾವಿಲ್ಲಿ ನೋಡಬಹುದು. ನಂತರ ಈ ಒಂದು ಒ ಎಮ್ ಯಾವಾಗ ಜನರೇಟ್ ಆಯಿತು ಅಂತ ಸಹ ನೋಡಬಹುದು. ಈಗ ಕ್ರಿಯೇಟರ್ ಆದವರು ಈ ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡಬೇಕು ಅಂತ ಅಂದರೆ ಡಾಕ್ಯುಮೆಂಟ್ ನಂಬರ್ ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇವ್ರಿಗೆ ಸಿ ಒ ಆದವರು ಯಾವ್ಯಾವ ಎಮ್ ಪಿ ಎಸ್ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ಸ್ನ ಸೆಲೆಕ್ಟ್ ಮಾಡಿದ್ರು ಅದಿಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅದರ ನೇಮ್ ಕೂಡ ನೋಡಬಹುದು. ನಂತರ ಇಲ್ಲಿ ಗಮನಿಸೋದಾದರೆ ಡ್ರಾಫ್ಟ್ ಐ ಡಿ ಬಂದು ಈಗ 00 ಅಂತ ಇದೆ. ಸೊ ಇದಕ್ಕೆ ನಾವು ಡ್ರಾಫ್ಟ್ ಐ ಡಿನ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಈ ಒಂದು ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಸಪೋಸ್ ಏನಾದರೂ ಈ ಹೆಡ್ ಆಫ್ ಅಕೌಂಟ್ಗೆ ಈಗ ರಿಲೀಸ್ ಮಾಡೋದು ಬೇಡ ಅಂತ ಅಂದರೆ ಇಲ್ಲೇ ಡಿಲೀಟ್ ಸಹ ಮಾಡ್ಕೊಳ್ಬಹುದು. ಈಗ ಕ್ರಿಯೇಟರ್ ಆದವರು ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ಗೆ ಫಂಡನ್ನು ರಿಲೀಸ್ ಮಾಡಬೇಕು, ಎಷ್ಟು ಅಮೌಂಟ್ ಅಂತ ಎಂಟರ್ ಮಾಡಬೇಕು ಅಂತ ಅಂದರೆ ಈ ಒಂದು ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಹೈಪರ್ ಲಿಂಕ್ ಏನು ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಕಾಣಿಸ್ತಾ ಇದೆ, ಎಕ್ಸ್ಪೆಂಡಿಚರ್ ಹೆಚ್ ಓ ಎ ಏನು, ಮತ್ತು ಸ್ಕೀಮ್ ನೇಮ್ ಏನು, ಮತ್ತು ಡೇಟ್ ಯಾವುದು, ಮತ್ತು ಫಿನಾನ್ಷಿಯಲ್ ಇಯರ್ ಇಲ್ಲಿ ಬಂದುಬಿಟ್ಟು ಬಜೆಟ್ ಎಸ್ಟಿಮೇಟ್ ಫಾರ್ ದ ಇಯರ್, ಅಂದರೆ ಬಜೆಟ್ ಎಸ್ಟಿಮೇಷನ್ ಎಷ್ಟು, ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಇದ್ದರೆ ಎಷ್ಟು, ಅಮೌಂಟ್ ರಿಸೀವ್ಡ್ ಬೈ ಸಿ ಒ ಫಾರ್ ದ ಎಮ್ ಪಿ ಎಸ್ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಎಷ್ಟು, ಅಂದರೆ ಇಲ್ಲಿವರೆಗೂ ರಿಸೀವ್ ಆಗಿರೋ ಅಮೌಂಟ್ ಎಷ್ಟು, ಮತ್ತು ಫಂಡ್ ರಿಲೀಸ್ಡ್ ಟಿಲ್ ಡೇಟ್ ಫ್ರಮ್ ಸಿ ಒ ಟು ಡಿ ಡಿ ಒ, ಇಲ್ಲಿವರೆಗೆ ಸಿ ಒ ಅವರು ಡಿ ಡಿ ಒ ಅವ್ರಿಗೆ ಎಷ್ಟು ರಿಲೀಸ್ ಮಾಡಿದ್ದಾರೆ ಅಂತ ಸಹ ನೋಡ್ಬೋದು. ನಂತರ ರಿಲೀಸ್ ಮಾಡಿ ಉಳಿದಿರ್ತಕ್ಕಂತಹ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಅದನ್ನು ಸಹ ಇಲ್ಲಿ ನೋಡಬಹುದು. ಅದಾದ ನಂತರ ಕೆಳಗಡೆ ನೋಡೋದಾದರೆ ಈ ಒಂದು ಪರ್ಟಿಕ್ಯುಲರ್ ಸಿ ಒ ಅಂಡರ್ ಯಾವ ಯಾವ ಡಿ ಡಿ ಒಸ್ ಬರ್ತಾರೆ ಅವರ ಲಿಸ್ಟ್ ಕೂಡ ಇಲ್ಲಿ ನೋಡಬಹುದು. ಇಲ್ಲಿ ಕ್ರಿಯೇಟರ್ ಆದವರು ಯಾವ ಯಾವ ಡಿ ಡಿ ಒಸ್ಗೆ ಎಷ್ಟೆಷ್ಟು ಅಮೌಂಟನ್ನು ರಿಲೀಸ್ ಮಾಡಬೇಕು ಅನ್ನೋದನ್ನು ಎಂಟರ್ ಮಾಡಬಹುದು. ಮೊದಲನೇದಾಗಿ ಇಲ್ಲಿ ಡಿ ಡಿ ಒಸ್ ಲಿಸ್ಟ್ ಕಾಣಿಸ್ತಾ ಇದೆ, ಇಲ್ಲಿ ಡಿ ಡಿ ಒ ಕೋಡ್, ಡಿ ಡಿ ಒ ಕೋಡ್ ಏನು ಅಂತ ನೋಡಬಹುದು. ಅದಾದಮೇಲೆ ಡಿ ಡಿ ಒ ಡೆಸಿಗ್ನೇಷನ್ ಏನು, ಮತ್ತು ಫಂಡ್ ರಿಲೀಸ್ ಟಿಲ್, ಅಂದರೆ ಇಲ್ಲಿವರೆಗೂ ಇವ್ರಿಗೆ ಎಷ್ಟು ರಿಲೀಸ್ ಆಗಿತ್ತು ಸಿ ಒಯಿಂದ ಅದನ್ನು ನೋಡ್ಬೋದು. ಮತ್ತು ಎಕ್ಸ್ಪೆಂಡಿಚರ್ ಏನಾದರೂ ಆಗಿದ್ದರೆ ಆ ಒಂದು ಎಕ್ಸ್ಪೆಂಡಿಚರ್ ಅಮೌಂಟ್ ಎಷ್ಟು ಅನ್ನೋದನ್ನು ಸಹ ಇಲ್ಲಿ ನೋಡಬಹುದು. ಅದಾದಮೇಲೆ ಕರೆಂಟ್ ರಿಲೀಸ್ ಅಮೌಂಟ್, ಈಗ ಸಿ ಒ ಆದವರು ಡಿ ಡಿ ಒಗೆ ಎಷ್ಟು ಫಂಡನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತ ಎಂಟರ್ ಮಾಡಬೇಕಾಗುತ್ತೆ. ಸೊ ನಮ್ಮ ಬಳಿ ಈಗ ಬ್ಯಾಲೆನ್ಸ್ ಇರೋದು 2600 2600 ರೂಪಾಯಿ. ಸೊ ಅದನ್ನು ಇಲ್ಲಿ ಎಲ್ರಿಗೂ ಒಟ್ಟಿಗೆ ರಿಲೀಸ್ ಮಾಡ್ಬೋದು ಅಥವಾ ಒಬ್ರಿಗೇ ಅಷ್ಟನ್ನು ರಿಲೀಸ್ ಮಾಡಬಹುದು. ಸೊ ನಾನೀಗ ಈ ಒಂದು ಡಿ ಡಿ ಒಗೆ 500 ರೂಪಾಯಿನ ರಿಲೀಸ್ ಮಾಡ್ತಾ ಇದ್ದೇನೆ. ಈ ಒಂದು ಡಿ ಡಿ ಒಗೆ 500 ರೂಪಾಯಿನ ರಿಲೀಸ್ ಮಾಡ್ತಾ ಇದ್ದೇನೆ. ಮತ್ತು ಈ ಒಂದು ಡಿ ಡಿ ಒಗೆ ಕೂಡ 500 ರೂಪಾಯಿ ರಿಲೀಸ್ ಮಾಡ್ತಾ ಇದ್ದೇನೆ. ಈ ಒಂದು ಡಿ ಡಿ ಒಗೆ 500 ರೂಪಾಯಿ ರಿಲೀಸ್ ಮಾಡ್ತಾ ಇದ್ದೇನೆ. ಸೊ ಎಂಟರ್ ಮಾಡಿದ್ಮೇಲೆ ಇಲ್ಲಿ ರಿಮಾರ್ಕ್ಸನ್ನು ಸಹ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನೀಗ ಫಂಡ್ ರಿಲೀಸ್ ಫಾರ್ ಡಿ ಡಿ ಒ ಅಂತ ರಿಮಾರ್ಕ್ಸನ್ನು ಎಂಟರ್ ಮಾಡ್ತಾ ಇದ್ದೇನೆ. ಸೊ ಇದಾದ ನಂತರ ಸೇವ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಕೂಡ ಬಂದಿದೆ. ಇದಾದಮೇಲೆ ವ್ಯೂ ಆರ್ಡರ್ ಅಂತ ಇನ್ನೊಂದು ಬಟನ್ ಅಪಿಯರ್ ಆಯಿತು. ಸೊ ಈ ಬಟನ್ ಮೇಲೆ ಸಹ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಈ ಆರ್ಡರ್ಗೆ ಒಂದು ಡ್ರಾಫ್ಟ್ ಟೈಟಲನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ಈ ಒಂದು ಆರ್ಡರ್ಗೆ ಹೆಡ್ ಆಫ್ ಅಕೌಂಟ್ ಏನಾದರೂ ಎಂಟರ್ ಮಾಡ್ತಾರೆ ಅಂತ ಅಂದರೆ
header footer kuda enter maadabodu nantara content idu body of the order illi avaru government order details ella nodabodu nantara yava yava hinaf account ge est est amount enter maadidru anta illi saha nodabodu nodibittu save and close anta kodbekagutte draft saved successfully anta ondu message kuda bandide ಸೊ ಇದಾದ ನಂತರ ಇನ್ನೊಮ್ಮೆ ಸೇವ್ ಅಂತ ಕೊಡಬೇಕು ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಇದಾದ ನಂತರ ಕ್ಲೋಸ್ ಅಂತ ಕೊಡಬೇಕು ಸೊ ಕ್ಲೋಸ್ ಅಂತ ಕೊಟ್ಟು ಕೂಡಲೇ ನಮಗೆ ಇಲ್ಲೊಂದು ಡ್ರಾಫ್ಟ್ ಐ ಡಿ ಜನ್ರೇಟ್ ಆಗಿರುತ್ತೆ ಸೊ ಅದೇ ರೀತಿ ಈ ಒಂದು ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಕೂಡ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕಾಗುತ್ತೆ ಸೊ ಓಪನ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಕೂಡ ಡೀಟೇಲ್ಸ್ ಕಾಣಿಸ್ತಾ ಇದೆ ಬಜೆಟ್ ಎಸ್ಟಿಮೇಷನ್ ಇಷ್ಟು ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಇದ್ದರೆ ಅದು ಅಮೌಂಟ್ ರಿಸೀವ್ ಇಲ್ಲಿವರೆಗೂ ಎಷ್ಟು ಅಮೌಂಟ್ ರಿಸೀವ್ ಮಾಡಿದ್ರು ಮತ್ತು ಇಲ್ಲಿವರೆಗೂ ಡಿ ಡಿ ಓಗೆ ಏನಾದರೂ ಫಂಡ್ ರಿಲೀಸ್ ಮಾಡಿದರೆ ಆ ಅಮೌಂಟ್ ಮತ್ತು ಸದ್ಯದ ಬ್ಯಾಲೆನ್ಸ್ ಎಷ್ಟಿದೆ ಆ ಬ್ಯಾಲೆನ್ಸ್ ಕೂಡ ಇಲ್ಲಿ ನೋಡ್ಬೋದು ಸೊ ಇದಾದ ನಂತರ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಅಂದರೆ ಯಾವ ಯಾವ ಡಿ ಡಿ ಓಸ್ ಇದ್ದಾರೋ ಆ ಡಿ ಡಿ ಓಸ್ ಲಿಸ್ಟ್ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿ 5 ವಿಡಿಯೋಸ್ ಇದ್ದಾರೆ ಮೊದಲನೇದಾಗಿ ಡಿ ಡಿ ಒ ಕೋಡ್ ನೋಡ್ಬೋದು ಡಿ ಡಿ ಒ ಡೆಸಿಗ್ನೇಷನ್ ಮತ್ತು ಇಲ್ಲಿವರೆಗೂ ಏನಾದರೂ ಫಂಡ್ ರಿಲೀಸ್ ಫಂಡ್ ರಿಸೀವ್ ಮಾಡಿದರೆ ಅಂದರೆ ಈ ಒಂದು ಡಿ ಡಿ ಒಗೆ ಮುಂಚಿನ ರಿಲೀಸ್ ಆಗಿದ್ದರೆ ಆ ಅಮೌಂಟ್ ಎಷ್ಟು ಮತ್ತು ಎಕ್ಸ್ಪೆಂಡಿಚರ್ ಏನಾದರೂ ಮಾಡಿದರೆ ಆ ಅಮೌಂಟ್ ಎಷ್ಟು ಅಂತ ನೋಡ್ಬೋದು ಅದಾದ ನಂತರ ಕರೆಂಟ್ ರಿಲೀಸ್ ಅಮೌಂಟ್ ರಿಲೀಸ್ ಅಮೌಂಟ್ ಎಷ್ಟು ಅನ್ನೋದನ್ನು ಸಹ ನೋಡ್ಬೋದು ಇಲ್ಲಿ ಕರೆಂಟ್ ರಿಲೀಸ್ ಅಮೌಂಟ್ ಎಷ್ಟು ಅಂದರೆ ಈಗ ಸಿ ಒ ಆದವರು ಈ ಒಂದು ರೇಡಿಯೋಗೆ ಎಷ್ಟು ಅಮೌಂಟನ್ನು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಈಗ ನಾನು ಎಷ್ಟು ಅಮೌಂಟನ್ನು ರಿಲೀಸ್ ಮಾಡಬೇಕು ಅಂತ ಎಂಟರ್ ಮಾಡ್ತಾ ಇದ್ದೀನಿ ಸೊ ನಾನೀಗ ಈ ಒಂದು ರೇಡಿಯೋಗೆ 2000 ರೂಪಾಯಿ ಎಲ್ಲ ರೇಡಿಯೋಸ್ಗೂ ನಾನು 2000 ರೂಪಾಯಿ ರಿಲೀಸ್ ಮಾಡ್ತೀನಿ ಅಂತಂದರೆ ನಂತರ ಇಲ್ಲಿ ಸಹ ರಿಮಾರ್ಕ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಸೊ ಎಂಟರ್ ಮಾಡಿದ ಮೇಲೆ ಸೇವ್ ಅಂತ ಕ್ಲಿಕ್ ಮಾಡಬೇಕು ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರ್ತೀನಿ ಇದಾದ ನಂತರ ವ್ಯೂ ಆರ್ಡರ್ ಅಪಿಯರ್ ಆಯಿತು ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಡಿಫಾಲ್ಟ್ ಟೆಂಪ್ಲೇಟು ಆರ್ಡರ್ ಒಂದು ಜನ್ರೇಟ್ ಆಗಿರುತ್ತೆ ಸೊ ಆರ್ಡರ್ಗೆ ಒಂದು ಡ್ರಾಫ್ಟ್ ಟೈಟಲನ್ನು ಎಂಟರ್ ಮಾಡಬೇಕು ನಂತರ ಹೆಡರ್ ಫುಟರ್ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಬೋದು ನಂತರ ಬಾಡಿ ಆಫ್ ದ ಆರ್ಡರ್ ಏನಿದೆ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಇದನ್ನು ಕೂಡ ನೋಡ್ಬೋದು ನೋಡ್ಬಿಟ್ಟು ಸೇವ್ ಆ್ಯಂಡ್ ಕ್ಲೋಸ್ ಅಂತ ಕೊಟ್ಟರೆ ಡೂ ಯು ವಾಂಟ್ ಟು ಸೇವ್ ಡ್ರಾಫ್ಟ್ ಅಂತ ಕೇಳ್ತಿದೆ ಎಸ್ ಅಂತ ಕೊಟ್ಟರೆ ಡ್ರಾಫ್ಟ್ ಸೇವ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಸಹ ಬಂತು ಸೊ ಇದಾದ ನಂತರ ಮೇನ್ ಸ್ಕ್ರೀನಲ್ಲಿ ಸಹ ಸೇವ್ ಅಂತ ಕೊಡಬೇಕಾಗತ್ತೆ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬಂತು ಇದಾದಮೇಲೆ ಕ್ಲೋಸ್ ಕ್ಲೋಸ್ ಅಂತ ಕೊಟ್ಟರೆ ಇದಕ್ಕೂ ಸಹ ಒಂದು ಡ್ರಾಫ್ಟ್ ಐ ಡಿ ಜನ್ರೇಟ್ ಆಗಿದೆ ಸೊ ಎರಡಕ್ಕೂ ಡ್ರಾಫ್ಟ್ ಐ ಡಿ ಜನ್ರೇಟ್ ಆದಮೇಲೆ ಕ್ರಿಯೇಟರ್ ಆದವರು ಈ ಒಂದು ಫೈಲನ್ನು ಕಂಟ್ರೋಲಿಂಗ್ ಆಫೀಸರ್ ಅಂದರೆ ಅಪ್ರೂವರ್ ಅವ್ರಿಗೆ ಫಾರ್ವರ್ಡ್ ಮಾಡ್ಬೋದು ಸೊ ಫಾರ್ವರ್ಡ್ ಮಾಡಲಿಕ್ಕೆ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಐ ವಿಲ್ ಬಿ ಫಾರ್ವರ್ಡ್ ಇಟ್ಟು ಅಪ್ರೂವರ್ ಅಂತ ಹೇಳ್ತಾ ಇದೆ ಸೊ ಈಗ ಈ ಫೈಲ್ ಅಪ್ರೂವರ್ ಅವರಿಗೆ ಫಾರ್ವರ್ಡ್ ಆಗುತ್ತೆ ಸೊ ಹೀಗೆ ಕ್ರಿಯೇಟರ್ ಆದವರು ಒಂದು ಫಂಡ್ ರಿಲೀಸ್ ಫೈಲನ್ನು ಕ್ರಿಯೇಟ್ ಮಾಡಿ ಅಪ್ರೂವರ್ ಅಂದರೆ ಕಂಟ್ರೋಲಿಂಗ್ ಆಫೀಸರ್ ಅವರಿಗೆ ಫಾರ್ವರ್ಡ್ ಮಾಡ್ಬೋದಾಗುತ್ತೆ ಧನ್ಯವಾದಗಳು